ಸರ್ ಶಿವಾಜಿ ನಗರ ಬರ್ತೀರಾ ಬನ್ನಿ ಮೇಡಂ ಓ ಸರ್ ಆಟೋ ಕನ್ನಡಿಗ 2-3 ದಿನದಿಂದ ಎಲ್ಲಾ ಕಡೆ ಇವರ ಬಗ್ಗೆನೇ ಸುದ್ದಿ ನಿಮಗೆ ಗೊತ್ತಾ ಸರ್ ಯಾರು ಇವರು ಆಟೋ ಕನ್ನಡಿಗ ಅಂತ ನಾನೇ ಮೇಡಂ ನೀವೇನಾ ಸರ್ ಹಾಗಿದ್ರೆ ನಾವು ರೈಡ್ ತಗೊಳ್ಳಕ್ಕಿಂತ ಮುಂಚೆ ಒಂದು 5 ನಿಮಿಷ ಇದರ ಬಗ್ಗೆ ಮಾತಾಡಬೇಕು ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಆಗಿದೆ 1-2-3 ಡೇಸ್ ಇಂದ ಸರ್ ಇದನ್ನ ನೀವು ಯಾತಕ್ಕಾಗಿ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ರಿ ಸರ್ ಏನು ಇದರ ಬಿಹೈಂಡ್ ಐಡಿಯಾ ಇತ್ತೀಚೆಗೆ 2 ತಿಂಗಳಿಂದ ನೀವು ನೋಡಿರಬಹುದು ನಮ್ಮ ಆಟೋ ಬೆಂಗಳೂರು ಆಟೋ ಚಾಲಕರ ಬಗ್ಗೆ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು ಅದನ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಮತ್ತೆ ಅಲ್ಲಿ ಗಲಾಟೆಗಳಲ್ಲಿ ಕೆಲವೊಂದು ಪದಗಳು ಬಂದಿದ್ವು ನೀನ್ ಕನ್ನಡ ಮಾತಾಡು ನೀನ್ ಹಿಂದಿ ಮಾತಾಡು ಅಂತ ಸೋ ನಾನು ಅದಕ್ಕೆ ನನ್ನ ಕೈಲಾದು ಆಗಿದಂತದ್ದು ಕನ್ನಡ ಕಲಿಸೋ ಅಂತ ಪ್ರಯತ್ನ ನಾನು ಮಾಡ್ತಾ ಇದೀನಿ ಮೇಡಂ ಓಕೆ ಸರ್ ಈಗ ಈ ತರದ್ದೇ ವರ್ಡ್ಸ್ ಹಾಕಬೇಕು ಅಂತ ನಿಮಗೆ ಹೇಗ್ ಗೊತ್ತಾಯ್ತು ಸರ್ ಏನ್ ಪ್ರೋಸೆಸ್ ಮಾಡಿದ್ರಿ ಪ್ರತಿಯೊಂದು ಪ್ಯಾಸೆಂಜರ್ ಹತ್ರ ಕೇಳಿದ್ದು ಓಕೆ ಕನ್ನಡ ಕಲಿಯೋಕಾಸ ಅಂದ್ರೆ ಏನು ಕಲಿತೀರಾ ಬೇಸಿಕ್ ವರ್ಡ್ಗಳು ಆಟೋದಲ್ಲಿ ಮಾತಾಡುವಂತ ಬೇಸಿಕ್ ಪದಗಳನ್ನ ನಾನು ಕಲಿಸಿದೆನೆ ಮೇಡಂ ಓಕೆ ಓಕೆ ಮತ್ತೆ ಇದನ್ನ ಮಾಡೋದಕ್ಕೆ ಎಷ್ಟು ದಿನ ಆಯ್ತು ಸರ್ ಇದೆಲ್ಲ ಮಾಡಿ ಪ್ಲಕಾರ್ಡ್ ಎಲ್ಲ ಮಾಡೋದಕ್ಕೆ ನಿಮಗೆ 2 ತಿಂಗಳು ಹಿಡಿತು ಮೇಡಂ ಅದು ಯಾಕಂದ್ರೆ ಪ್ರತಿಯೊಂದು ಪ್ರೊಸೀಜರ್ ಮುಖಾಂತರ ಅಂದ್ರೆ ಪ್ರತಿಯೊಂದನ್ನು ಡೀಟೇಲ್ ಬರ್ಕೊಂಡು ಒಂದು ಸ್ಯಾಂಪಲ್ ನ ರೆಡಿ ಮಾಡಿದೆ ಓಕೆ ಇಲ್ಲಿ ಇದೆ ಸ್ಯಾಂಪಲ್ ಈ ಸ್ಯಾಂಪಲ್ ನ ನಾನು ರೆಡಿ ಮಾಡಿದೆ ಓಕೆ ಈ ಸ್ಯಾಂಪಲ್ ಇಂದ ಪ್ರತಿಯೊಬ್ಬ ಪ್ಯಾಸೆಂಜರ್ ಗೂ ನಾನು ಕೇಳಿದೆ ಕನ್ಫರ್ಮೇಷನ್ ನಾನು ಈ ರೀತಿ ಮಾಡಬೇಕು ಅಂತ ಇದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡಿದ್ದಕ್ಕಾಗಿ ನಾನು ಇದನ್ನ ಮಾಡಿರೋದು ಮೇಡಂ ಓ ಹೌದಾ ಸರ್ ಅಲ್ಲೊಂದು QR ಕೋಡ್ ಬೇರೆ ಇದೆ QR ಕೋಡ್ ಏನು ಸರ್ ಅದು ಇಲ್ಲಿ 2 QR ಇಟ್ಟಿದ್ದೀನಿ ಒಂದು ಇನ್ಸೈಡ್ ಆಟೋ ಒಂದು ಔಟ್ಸೈಡ್ ಆಟೋ ಇನ್ಸೈಡ್ ಆಟೋದಲ್ಲಿ ಮಾತಾಡುವಂತ ಪದಗಳು QR ಏನಿದೆ ನೀವು ಅಲ್ಲಿ ಹೋದ್ರೆ ಯಾವ ರೀತಿ ಪ್ರೊನೌನ್ಸ್ ಮಾಡಬಹುದು ಅಂತ ತೋರಿಸುತ್ತೆ ಓ ಔಟ್ಸೈಡ್ ಆಟೋದಲ್ಲೂ ಕೂಡ ಸೇಮ್ QR ನ ಸ್ಕ್ಯಾನ್ ಮಾಡಿದ್ರೆ ಔಟ್ಸೈಡ್ ಆಟೋದಲ್ಲಿ ಯಾವ ರೀತಿ ಮಾತಾಡಬಹುದು ಅಂತ ಅದು ತೋರಿಸುತ್ತೆ ನಿಮಗೆ ಓ ಅಂದ್ರೆ ಪ್ರೊನೌನ್ಸಿಯೇಷನ್ ಅಲ್ಲ ಹೌದು ಮೇಡಂ ಓಕೆ ಸರ್ ಈಗ ಆಟೋ ಅಲ್ಲಿ ಬಂದು ಕೂತ್ಕೊಂಡವರದು ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ ಈಗ ಕೂತ್ಕೊಂಡಿದ ತಕ್ಷಣ ನೋಟಿಸ್ ಮಾಡ್ತಾರಾ ಇದನ್ನ ಆ ಕೂತ್ಕೊಂಡು ಒಂದು 2 ನಿಮಿಷ ಆದ್ಮೇಲೆ ನೋಟಿಸ್ ಮಾಡ್ತಾರೆ ಓಕೆ ಏನಿದು yellow color ಏನೋ ಬರ್ತಿದ್ಯಲ್ಲ ಇಂಗ್ಲಿಷ್ ಅಲ್ಲಿ ಅಂತ ನೋಡಿ ಅದನ್ನ ಕಲಿಯಂತ ಪ್ರಯತ್ನನು ಮಾಡಿದ್ದಾರೆ ಮತ್ತೆ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ ತುಂಬಾ ಜನ ಫೋಟೋಸ್ ತಗೊಂಡಿದ್ದಾರೆ ಓ ಓಕೆ ಹಾ ಸರ್ ಈಗ ನಿಮ್ಮ ಆಟೋ ಅಲ್ಲದೆ ಬೇರೆ ಆಟೋಗಳಲ್ಲೂ ಇದನ್ನ ಹಾಕಿದಾರಾ ಸರ್ ಇವಾಗ 500 ಆಟೋಗಳಿಗೆ ನಾನೇ ಹಾಕಿದ್ದೀನಿ ಮೇಡಂ ಓ ಓಕೆ ಇನ್ನ ಜಾಸ್ತಿ ಆಟೋಗಳಲ್ಲಿ ಹಾಕಬೇಕು ಅಂತ ಏನಾದರೂ ನಿಮ್ಮದು ಪ್ಲಾನ್ ಇದೆಯಾ ಇದೆ ಮೇಡಂ ಇನಿಷಿಯೇಟಿವ್ ಇದೆ ಇನ್ನು 1000 ಪ್ರಿಂಟ್ ಕೊಟ್ಟಿದ್ದೀನಿ ಅದು ಆದಷ್ಟು ಬೇಗ ಬಂದ್ರೆ ಇನ್ನು 1000 ಆಟೋಗಳಿಗೆ ಮತ್ತೆ ಕ್ಯಾಬ್ ಗಳಿಗೂ ಹಾಕಬೇಕು ಅಂತ ಇದೆ ಮೇಡಂ ಓಕೆ ಓಕೆ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್ ತಾವು 6 ವರ್ಷ ಮೇಡಂ 6 ವರ್ಷ ಸೋ ಈಗ ನಿಮಗೆ ದಿನಾಗ್ಲೂ ಈಗ ಕನ್ನಡ ಮಾತಾಡೋರು ಎಷ್ಟು ಜನ ಪ್ಯಾಸೆಂಜರ್ಸ್ ಸಿಗ್ತಾರೆ 3 ಜನ ಮೇಡಂ 3 ಜನ ಮಾತಾಡದೇ ಇರೋರು ಒಂದು 10 ರಿಂದ 15 ಜನ ಮೇಡಂ ಓಕೆ ಸೋ ನೀವು ಹೀಗ ಮಾಡೋದ್ರಿಂದ ಇವಾಗ ಅವರು ಎಲ್ಲಾ ಕಲ್ತ್ಕೊಬಹುದು ಅನ್ನೋದು ನಿಮ್ಮ ಇಂಟೆನ್ಷನ್ ನಾನು ಅಂದ್ರೆ ನನ್ನ ಕೈಲಾದಷ್ಟು ಬೇಸಿಕ್ ಪದಗಳನ್ನ ಕಲಿಸೋಣ ಓಕೆ ಅಷ್ಟೇ ಸಾಕು ಅಂದ್ರೆ ದಿನ ನಾವು ದಿನ ಏನು ಮಾತಾಡ್ತೀವಿ ಹಾ ಆ ಪದಗಳನ್ನ ಕಲಿಸಿದ್ರೆ ಅವರು ಕೂಡ ಕಲಿಯೋಂತ ಪ್ರಯತ್ನ ಮಾಡೇ ಮಾಡ್ತಾರೆ ಮೇಡಂ ಕರೆಕ್ಟ್ ಕರೆಕ್ಟ್ ಸರ್ ಈಗ ಆಟೋ ಒಳಗಡೆನೇ ಇಷ್ಟು ಮಾಡ್ತಾ ಇದ್ದೀರಾ ಮತ್ತೆ ಆಚೆ ಕಡೆನೂ ಕನ್ನಡ ಕಲಿಸಕ್ಕೆ ಇನ್ನೇನಾದರೂ ಮಾಡ್ತಾ ಇದ್ದೀರಾ ಸರ್ ನೀವು ಇನಿಷಿಯೇಟಿವ್ಸ್ ಇನ್ನು ಇಲ್ಲ ಮೇಡಂ ಮಾಡಬೇಕು ಆದಷ್ಟು ಬೇಗ ಮಾಡೋಣ ಏನಂತಂದ್ರೆ ನಾನು ದುಡಿಬೇಕು ಅಂದ್ರೆ ಡ್ಯೂಟಿ ಮಾಡ್ತಾ ಮಾಡ್ತಾ ಇದನ್ನ ಮಾಡ್ತಾ ಇರೋದು ನನಗೆ ಏನು ಅಷ್ಟೊಂದು ಅಮೌಂಟ್ ಅಂತಂದ್ರೆ ಅಷ್ಟೊಂದು ಕುಬೇರನಲ್ಲ ನಾನು ನನ್ನ ಕೈಲಾದದ್ದು ದುಡಿತಾ ಡ್ಯೂಟಿ ಮಾಡ್ತಾ ಅದರಲ್ಲಿ ಕೆಲವೊಂದು 1 ಅವರ್ 2 ಅವರ್ ಎತ್ತಿಕ್ಕೆ ಇಂತ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಮೇಡಂ ಓಕೆ ಸರ್ ನಿಮ್ಮ ಜೊತೆ ಇದರೆಲ್ಲ ತಿಳ್ಕೊಂಡಿ ತುಂಬಾ ಖುಷಿ ಆಯ್ತು ಈಗ ಹೊರಡೋಣ ಸರ್ ಥ್ಯಾಂಕ್ ಯು ಮೇಡಂ ಹೊರಡೋಣ ಸರ್